ओय मुंदा हो मुंदा हो मुंदा हो मुंदा हो नंदी वागा टेंशन है ना अंदर पेट्रोल ಇಲ್ಲಿ ಇನ್ನೊಂದು ರಿವರ್ ಕ್ರಾಸಿಂಗ್ ಇದೆ ಬನ್ನಿ ಬನ್ನಿ ನೆಕ್ಸ್ಟ್ ನೆಕ್ಸ್ಟ್ ಇನ್ನೊಂದಿದೆ ಮಸ್ತಾಗಿದೆ ಮೈಯೆಲ್ಲ ಹಂಗೆ ಸ್ನಾನನೇ ಆಗೋಗ್ಬಿಡ್ತು ಒಂಥರ ಟ್ರೈಲ್ಸ್ ಒಂಥರ ಮಜಾ ಸಿಗುತ್ತೆ ಸಿ ನಾವು ಬರಬೇಕಾಗಿದ್ದು ನಾಲ್ಕು ಜನ ಬಂದಿತ್ತು ಇಷ್ಟು 7 ಜನ ಇವಾಗ ಯಾಕೆ ಅವ್ರಿಗೂ ಹುಚ್ಚಿಡಿತು ಏನೋ ಇದೆ ಫಾರೆಸ್ಟಲ್ಲಿ ಏನೋ ಇದೆ ನೋಡಿ ಅದಷ್ಟು ಟ್ರೈಲ್ಗಳಿದೆ ಈ ಕಡೆ ಎಲ್ಲ ಹೋಗ್ಬೇಕು ಅನ್ಸುತ್ತೆ ಆ ಕಡೆ ಹೋಗಿ ಅದು ಒಳಗಡೆ ಹೋಗೋದು ಎಲ್ಲಿ ಹೋಗುತ್ತೆ ಗೊತ್ತಿಲ್ವೋ ಬರಲ್ಲ ಅದು ಬೇರೆ ರೂಟ್ ಇದೆ ನೋಡಿ ಹುಚ್ಚು ಹೆಂಗಿಡಿಯತ್ತೆ ಅಂದರೆ ಫಾರೆಸ್ಟ್ ಟ್ರೈಲ್ಸ್ದು ಯಾವ ರೂಟ್ ಇದೆಯೋ ಹೋಗೋಣ ಎಕ್ಸ್ಪ್ಲೋರ್ ಮಾಡೋಣ ಅದೇನೋ ನಮಗೆ ದೊಡ್ಡ ಲೊಕೇಶನ್ನೇ ಸಿಗುತ್ತೆ ಅಂತ ಏನಿಲ್ಲ ಬಟ್ ಆದರೆ ಏನೋ ಒಂಥರ ಖುಷಿ ಹೆಂಗಿರುತ್ತೆ ಹೆಂಗಿರುತ್ತೆ ಥರ ಕಾಡು ಮನುಷ್ಯರ ಥರ ಅಲ್ಲೇನು ಸಿಗುತ್ತೆ ಇಲ್ಲೇನು ಸಿಗುತ್ತೆ ಅಂತ ಓಡಿಸೋದೇ ಮಜಾ ಅದು ಎಕ್ಸ್ಪೆಷಲಿ ಹಿಮಾಲಯನ್ ಅಥವಾ ಎಕ್ಸ್ಪಲ್ಸ್ ಅಡ್ವೆಂಚರ್ ಬೈಕ್ಸ್ ಏನಾದರೂ ಇಟ್ಬಿಟ್ರೆ ಗೊತ್ತಲ್ಲ ಕ್ರೇಜಿ ಸೊ ಇದೆಲ್ಲ ಬೈಕ್ ಎಂಥೂಸಿಯಸ್ಗೆ ಸ್ವಲ್ಪ ಜಾಸ್ತಿ ಅರ್ಥ ಆಗುತ್ತೆ ಆ ಖುಷಿ ಬೇರೆಯವ್ರಿಗೂ ಅರ್ಥ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಅವ್ರಿಗೆ ಗೊತ್ತಿರಲ್ಲ ಅಂಟಿಲ್ ದೇ ಕಮ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಹೋಪ್ಸು ಅವರು ಎಲ್ಲರೂ ಯಾರು ಬೈಕ್ ಎಂಥೂಸಿಯಸ್ ಇಲ್ಲ ಅವ್ರುಗಳು ಬಂದು ಇದನ್ನು ಟ್ರೈ ಮಾಡಿ ಸೊ ದಟ್ ನಿಮಗೂ ಆ ಒಂದು ಒಳ್ಳೆ ಮಜಾ ಸಿಗುತ್ತೆ ಎಂಥೂಸಿಯಸ್ದು ಏನು ಕತೆ ಅಂದರೆ ನಾವು ಆವಾಗಲೇ 3 ಜನ ಬರಬೇಕಾಗಿದ್ದು ಇವಾಗ ಎಷ್ಟು ಜನ ಬಂದಿದ್ದೀವಿ ಗೊತ್ತಾ 8 ಜನ ಬಂದಿದ್ದೀವಿ ಆ ಮಜಾನೇ ಬೇರೆ ಅಲ್ಲ ಅದೇ ಇಂಪಾರ್ಟೆಂಟು ಏನೋ ಮಜಾ ಇದೆ ಐ ಆಮ್ ವೆರಿ ಎಂಥೂಸಿಯಾಸ್ಟಿಕ್ ಐ ಆಮ್ ವೆರಿ ಆ್ಯಕ್ಟಿವ್ ಪರ್ಸನ್ ಹೈಪರ್ ಪರ್ಸನ್ ಅಂಥವ್ರಿಗೆ ಇವೆಲ್ಲ ಜಾಗಗಳು ಏನಿದೆ ಹೋಮ್ ಸ್ಟೇನಲ್ಲೇ ಮಲಗೋಣ ಅಲ್ಲೇ ಇರೋಣ ಅಂದ್ಕೊಂಡಿರೋರಿಗೆ ನೀವು ಇದನ್ನೆಲ್ಲ ಮಿಸ್ ಮಾಡ್ಕೊಳ್ತೀರ ಲೈಫಲ್ಲಿ ಸಿ ರೋಡಲ್ಲಿ ಓಡಿಸೋದಕ್ಕೂ ಈ ಥರ ಜಾಗಗಳಲ್ಲಿ ಓಡಿಸೋದಕ್ಕೂ ತುಂಬ ಮಜಾ ಇದೆ ಖಂಡಿತ ಬಂದು ಎಕ್ಸ್ಪ್ಲೋರ್ ಮಾಡಿ ಏನಾಯ್ತು ಏನಾಯ್ತು ನಾನು ಅದಕ್ಕೆ ನಿಂತ್ಕೊಂಡಿದ್ದೆ ಮತ್ತೇನಾ ನಾವು ನೋಡಿ ಹುಚ್ಚು ಹುಚ್ಚಿರ ಥರ ಆಡ್ತಾ ಇದ್ದೀವಿ ಅಯ್ಯೋ ಅಯ್ಯೋ ಅಪ್ಪ ಧೀರೆ ಧೀರೆ ಸೇತರಾ ಹುವಾ ಹೊಲೆ ಹೊಲೆ ಸೇ
Cool. It was cool. सरिया तेरा इश्क है पिया रंग जाऊं जो मैं हाथ लगाऊं दिन बीते सारा तेरी फिक्र में रहन सारी तेरी खैर मनाऊं ನೀವು ಕೇಳಿರ್ಬೋದು ನೋಡಿಲ್ದೇ ಇರ್ಬೋದು ಸೊ ನೋಡಿಲ್ದೇ ಇರೋರಿಗೆ ಇದು ನೋಡಿಸ್ತಾ ಇದ್ದೀನಿ ಕೇಳಿಲ್ದೇ ಇರೋರಿಗೆ ಕೇಳಿಸ್ತಾ ಇದ್ದೀನಿ ಬನ್ನಿ ಹೋಗೋಣ ನೋಡೋಣ ಭೀಮನ ಗುಡ್ಡೆ ಜಾಗ ನಾನು ಈ ಜಾಗ ನೋಡಿದ ತಕ್ಷಣ ಸೀರಿಯಸ್ಲಿ ಐ ಫೆಲ್ಟ್ ಲೈಕ್ ಒಂಥರ ಕೇಗುಡಿ ಫಾರೆಸ್ಟ್ ಇದ್ದಂಗೂ ಇದೆ ಬಟ್ ಇನ್ನೊಂದು ಈ ಕಲರ್ ಗ್ರಾಸ್ನ ನಾನು ನೋಡಿದ್ದು ಲೈಟ್ ಪ್ಯಾರೆಟ್ ಗ್ರೀನ್ ಇದು ಪ್ಯಾರೆಟ್ ಗ್ರೀನ್ದು ಕಲರ್ ನೋಡಿದ ತಕ್ಷಣ ನಾಪ್ಕ ಬರೋದು ಆಲ್ವೇಸ್ ಮಹಾರಾಷ್ಟ್ರ ಮಹಾರಾಷ್ಟ್ರ ಇಸ್ ಕಂಪ್ಲೀಟ್ಲಿ ಲೈಕ್ ದಿಸ್ ಒಂಥರ ಐ ಮೀನ್ ಫುಲ್ ಮಹಾರಾಷ್ಟ್ರ ಅಲ್ಲ ಈ ಥರ ಜಾಗಗಳು ನಾವು ಹೋಗ್ತೀವಲ್ಲ ಲೈಕ್ ಅ ಲಾಟ್ ಆಫ್ ಘಾಟ್ಸ್ ತಾಮಿನಿ ಘಾಟು ಮತ್ತು ಅಂಬಾ ಘಾಟು ಆ ಥರ ಘಾಟ್ಸು ಮತ್ತು ಟೂರಿಸ್ಟ್ ಸ್ಪಾಟ್ಸ್ ಯಾವ್ದಾವುದಿದೆ ಈವನ್ ಲೋನಾವ್ಲಾ ಈ ಗ್ರೀನ್ ಕಲರ್ ನಾನು ನೋಡಿದ್ದಲ್ಲಿ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ನನಗೂ ಹೇಳಿ ದಟ್ ಗ್ರಾಸ್ ಏನಕ್ಕೆ ಕಲರ್ ಚೇಂಜ್ ಆಗಿದೆ ಕರ್ನಾಟಕಕ್ಕೂ ಮತ್ತು ಮಹಾರಾಷ್ಟ್ರಕ್ಕೂ ಏನಕ್ಕೆ ಕಲರ್ ಡಿಫ್ರೆನ್ಸ್ ನಮ್ಮದು ಸ್ವಲ್ಪ ಡಾರ್ಕ್ ಗ್ರೀನ್ ಮಹಾರಾಷ್ಟ್ರದ್ದು ತುಂಬ ಲೈಟಾಗಿರುತ್ತೆ ಪ್ಯಾರೆಟ್ ಗ್ರೀನ್ ಸಕ್ಕತ್ತಾಗಿರುತ್ತೆ ನೋಡೋದಕ್ಕೆ ಸೊ ಇವಾಗ ನಾವು ಬಂದ್ವಿ ಭೀಮನ ಗುಡ್ಡ 1 ಕಿಲೋಮೀಟ್ರಲ್ಲಿಂದ ಮುಳುಗುಂದ ಅಂತ ಜಾಗದ ಹೆಸರು ಇಲ್ಲಿ ರೈಟ್ ತಗೊಳ್ಬೇಕು ಮತ್ತೆ ಟ್ರಯಲ್ ಎಗರ್ಸೋಣ ಅಂದರೆ ಫುಲ್ಲು ಕೊಚ್ಚೆ ನೀರುತ್ತೆ ಓಹೋ ರೆಡ್ ಮಡ್ ಭೀಮನ ಗುಡ್ಡ ನೋಡಿ ಜಾಗ ಸಾಕಾದಾಗಿದೆ ಅಲ್ಲಿ ಸನ್ಸೆಟ್ ಆಗ್ತಾ ಇರೋದು ಲೈಟ್ ಬೀಳ್ತಾ ಇದೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅದೇ ವ್ಯೂ ಪಾಯಿಂಟು ನಾವು ಇಲ್ಲಿಂದ ಹತ್ಕೊಂಡು ಹೋಗಿ ಅಲ್ಲಿವರೆಗೂ ಹೋಗಬೇಕು ಇದೇ ವ್ಯೂ ಪಾಯಿಂಟ್ ಅದು ಮೂರು ಸ್ಟೆಪ್
ಸ್ನೇಹಿತರೆ, ನಾವಿವಾಗ ಭೀಮನ ಗುಡ್ಡೆ ಮುಗಿಸಿ ಎಲ್ಲ ಬೆಟ್ಟ ಇಳಿತಾ ಇದ್ದೀವಿ. ಒಳ್ಳೆ ವ್ಯೂ ಪಾಯಿಂಟ್ ಇತ್ತು, ವಿಡಿಯೋ ನೋಡಿದ್ರಿ ಅನಿಸುತ್ತೆ. ಇವತ್ತಿನ ದಿನಕ್ಕೆ ನಾವು ಎಲ್ಲೆಲ್ಲಿ ಹೋಗಬೇಕಾಗಿತ್ತು ಅಲ್ಲೆಲ್ಲ ಮುಗಿಸಿದ್ದೀವಿ, ಎಕ್ಸೆಪ್ಟ್ ಉಂಚುಳ್ಳಿ ಫಾಲ್ಸ್, ಬಿಕಾಸ್ ಅವರು ಕ್ಲೋಸ್ ಮಾಡಿದ್ದಾರೆ ಅಂತ ಹೇಳಿದರು. ನಾಳೆ ನೋಡಬೇಕು. ಇವತ್ತು ತುಂಬಾ ಆಫ್ ರೋಡು ಮತ್ತು ಆಫ್ ರೋಡ್ ಟ್ರಯಲ್ಸ್ ತುಂಬಾ ಆಗೋಯ್ತು. ನಮ್ಮ ಗಾಡಿಗಂತೂ ಬ್ರೇಕ್ ಬೇಕಾಗಿದೆ ಪಾಪ. ರಾತ್ರಿ ಸಾಕು, ಬಿಟ್ಬಿಡಪ್ಪ ನನ್ನ ಅನ್ನೋ ಥರ ಆಗೋಗಿದೆ. ಅಲ್ಲಿ ನಾಳೆ ನಾವು ಅಂದ್ಕೊಂಡಿರೋ ಪ್ರಕಾರ ಜೋಗ್ ಫಾಲ್ಸ್ಗೆ ಹೋಗೋಣ ಅಂತ ಇದ್ದೀವಿ. ಅದೇ ರೂಟಲ್ಲ, ಸೊ ಒಂದು ಟ್ರೈ ಮಾಡೋಣ ಅಂತ. ಬಿಟ್ಟರೆ ಓಕೆ, ಬಿಡಲಿಲ್ಲ ಗೊತ್ತಿಲ್ಲ, ಬಿಡ್ತಾರೆ. ಯಾಕೆಂದರೆ ಏನು ಈ ಸರಿ ಅಷ್ಟು ಮಳೆ ಬಂದಿಲ್ಲ. ಓಹೋ ವಾಯ್ಸ್.